ಚಂದ್ರಯಾನ ತ್ರೀ ಆಯಿತು ಇಡೀ ವಿಶ್ವ ಭಾರತ ನೋಡ್ತಾ ಇದೆ ಈ ನಡುವೆ ಇಸ್ರೋ ಮತ್ತೊಂದು ಮಹತ್ವಾಕಾಂಕ್ಷಿಯ ಯೋಜನೆಯನ್ನು ಕೈಗೆತ್ತಿಕೊಳ್ತಾ ಇದೆ ಜೊತೆಗೆ ಅರ್ಧ ಅಧಿಕೃತವಾಗಿ ಘೋಷಣೆ ಮಾಡಿದೆ ಎಸ್ ಸೂರ್ಯನನ್ನು ಅಧ್ಯಯನ ಮಾಡುವ ಆದಿತ್ಯ ಎಲ್ ಒನ್ ಗಗನ ನೌಕೆಯನ್ನು ಸೆಪ್ಟೆಂಬರ್ ಎರಡನೇ ತಾರೀಕು ಉಡಾವಣೆ ಮಾಡಲಾಗುವುದು ಅನ್ನೋ ಮಾಹಿತಿಯನ್ನು ಇಸ್ರೋ ಹಂಚ್ಕೊಂಡಿದೆ ಸೊ ಇದೇ ವಾರ ಸೆಪ್ಟೆಂಬರ್ ಎರಡನೇ ತಾರೀಕು ಆದಿತ್ಯ ಎಲ್ ಒನ್ ನೌಕೆಯನ್ನು ಉಡಾವಣೆ ಮಾಡ್ತೀವಿ ಅಂತ ಇಸ್ರೋ ಹೇಳಿದೆ ಸೆಪ್ಟೆಂಬರ್ ಎರಡನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಸೆವೆನ್ ಉಡಾವಣಾ ನೌಕೆಯ ಮೂಲಕ ಆದಿತ್ಯ ಎಲ್ ಒನ್ ಉಪಗ್ರಹವನ್ನು ಉಡಾವಣೆ ಮಾಡಲಾಗುತ್ತಾ ಇದೆ ಶ್ರೀಹರಿಕೋಟದ ಸತೀಶ್ ಉಡಾವಣಾ ಕೇಂದ್ರದಿಂದ ಈ ಉಡಾವಣೆ ನಡೆಯಲಿದೆ ಅಂತ ಇಸ್ರೋ ಮಾಹಿತಿಯನ್ನು ಹಂಚಿಕೊಂಡಿದೆ ಆದಿತ್ಯ ಎಲ್ ಒನ್ ಸೂರ್ಯನನ್ನು ಅಧ್ಯಯನ ಮಾಡುವ ಮೊದಲ ಬಾಹ್ಯಾಕಾಶ ಆಧಾರಿತ ಭಾರತೀಯ ವೀಕ್ಷಣಾಲಯ ಇದು ಭೂಮಿಯಿಂದ ಸರಿಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಲ್ಯಾಂಗ್ವೇಜ್ ಪಾಯಿಂಟ್ ಒನ್ ಅಂದರೆ ಎಲ್ ಒನ್ನ ಸುತ್ತ ಹಾಲು ಕಕ್ಷೆಯಲ್ಲಿ ನೆಲೆಗೊಳ್ಳಲುತ್ತೆ ಉಡಾವಣೆಯ ಬಳಿಕ ಎಲ್ ಒನ್ ಪಾಯಿಂಟ್ಗೆ ಪ್ರಯಾಣಿಸಲು ಸುಮಾರು ನೂರ ಇಪ್ಪತ್ತು ದಿನಗಳು ಬೇಕಾಗಬಹುದು ಆ ಬಳಿಕ ಸೂರ್ಯನ ಕುರಿತು ಅಭೂತಪೂರ್ವ ಒಳನೋಟವನ್ನು ಒದಗಿಸುವ ಗುರಿ ಈ ಆದಿತ್ಯ ಎಲ್ ಒನ್ಗೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ಇಸ್ರೇ ಹಂಚ್ಕೊಂಡಿದೆ ಉಪಗ್ರಹದಲ್ಲಿನ ಪೆಲೋಡ್ಗಳನ್ನು ಸೂರ್ಯನಿಂದ ಹೊರಸೂಸುವ ಅತ್ಯಂತ ಶಕ್ತಿಶಾಲಿ ಕಿರಣಗಳನ್ನು ಅಧ್ಯಯನ ಮಾಡುವಂತೆ ವಿನ್ಯಾಸಗೊಳಿಸಲಾಗಿದೆ ಇವುಗಳು ದ್ಯುತಿಗೋಳ ವರ್ಣಗೋಳ ಸೂರ್ಯನ ವರ ಪದರಗಳು ಸೌರಶಕ್ತಿ ಕೋಶಗಳು ಮತ್ತು ಸೂರ್ಯನ ಕಾಂತಕ್ಷೇತ್ರವನ್ನು ಅಧ್ಯಯನ ನಡೆಸುತ್ತವೆ ಸೊ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ ಚಂದ್ರನಲ್ಲಿ ಏನಿತ್ತು ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಧ್ಯಯನ ಆಗ್ತಾ ಇದೆ ಚಂದ್ರಯಾನ ತ್ರೀ ಈಗಾಗಲೇ ದಕ್ಷಿಣ ಧ್ರುವದಲ್ಲಿ ಅಧ್ಯಯನವನ್ನು ಆರಂಭ ಮಾಡಿದೆ ಈ ನಡುವೆ ಇಸ್ರೋ ಮತ್ತೊಂದು ಮಹತ್ವಾಕಾಂಕ್ಷಿ ಆದಿತ್ಯ ಎಲ್ ಒನ್ ಸೂರ್ಯನಲ್ಲಿ ಹೇಗಿದೆ ಸೂರ್ಯ ಹೇಗಿದ್ದಾನೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡೋಕ್ಕೆ ಇದು ಸಹಾಯಕಾರಿ ಆಗಬಹುದು ನೋಡೋಣ ಮತ್ತಷ್ಟು ಅಪ್ಡೇಟ್ಸ್ಗೆ ವೆಯ್ಟ್ ಮಾಡ್ತಾ ಇದೀವಿ ಒಟ್ಟಿನಲ್ಲಿ ಇಸ್ರೋ ಒಂದು ರೀತಿ ರಾಕೆಟ್ ಸ್ಪೀಡ್ನಲ್ಲೇ ಸಾಕಷ್ಟು ಬೇರೆ ಬೇರೆ ಯೋಜನೆಗಳನ್ನ ಕೈಗೆತ್ತಿಕೊಳ್ತಾ ಇದೆ ಸಾಕಷ್ಟು ಆಗಲಿ ಅಂತ ನಾವು ಕೂಡ ಆರೈಸೋಣ ಸೆಪ್ಟೆಂಬರ್ ಎರಡನೇ ತಾರೀಕು ಮತ್ತಷ್ಟು ಮಾಹಿತಿ ಕೊಡ್ತೀವಿ ಎಸಿನ ಮುಂದಿನ ಸುದ್ದಿ